ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಪಲಾವ್ ಎಲೆ ರೈಟಿಂಗ್ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಏನೇನು ಸಾಮಗ್ರಿಗಳು ಬೇಕು, ಇದರಿಂದ ಏನೇನು ಸಮಸ್ಯೆಗಳು ಸಹ ಪರಿಹಾರ ಆಗುತ್ತದೆ, ಯಾವ ದಿನ ಲಕ್ಕಿ ದಿನ ಅಂತೀವಲ್ಲ ಆ ದಿನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಲ್ಲ ಅದು ಯಾವ ದಿನ, ಕಾರ್ ಮತ್ತು ಬೈಕ್ನಲ್ಲಿ ಇಟ್ಟುಕೊಂಡ್ರೆ ಏನಾಗುತ್ತೆ, ಈ ಪಲಾವ್ ಎಲೆನ ಕಾರು ಮತ್ತು ಕಾರ್ನಲ್ಲಿ ಮತ್ತು ಬೈಕ್ನಲ್ಲಿ ಇಟ್ಕೊಂಡ್ರೆ ಏನಾಗುತ್ತದೆ ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಪಲಾವ್ ಎಲೆಯಿಂದ ಐಶ್ವರ್ಯ, ಆರೋಗ್ಯ, ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಸಹ ಅಭಿವೃದ್ಧಿ ಆಗುತ್ತದೆ ಅಂತಲೇ ಹೇಳಬಹುದು, ವಿಜಯ ಸಿಗುತ್ತದೆ. ಪಲಾವ್ ಎಲೆಯಿಂದ ಏನೇನು ಕೋರಿಕೆ ಇದ್ದರೂ, ಏನೇ ಕೋರಿಕೆ ಇದ್ದರೂ ನೆರವೇರುತ್ತೆ. ಎಲೆ ಇದಾಗಿರಬೇಕು, ಮತ್ತು ನೀಟಾಗಿರಬೇಕು, ಎಲ್ಲ ಒರೆಸಿ ತಗೋಬೇಕು. ಎಲೆಯನ್ನು ಪಲಾವ್ ಎಲೆಯನ್ನು ನೀಟಾಗಿ ಒರೆಸಿ ತಗೋಬೇಕು. ನಮಗೆ ಏನು ಬೇಕೋ ಕೋರಿಕೆ ಬರೆದುಕೊಂಡು ಆ ನಮ್ಮ ಕೋರಿಕೆ ಏನಿದೆಯೋ ಆ ಕೋರಿಕೆನ ಬರೆದುಕೊಂಡು ಬೇಡ್ಕೋಬೇಕು. ಈ ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಂದರೆ ಬ್ಲೂ ಪೆನ್ ಬೇಕು. ಬೇರೆ ಯಾವ ಪೆನ್ನು ಯೂಸ್ ಮಾಡಬಾರ್ದು, ಬ್ಲೂ ಪೆನ್ನೇ ಯೂಸ್ ಮಾಡಬೇಕು. ಬ್ಲೂ ಪೆನ್ನು ಮತ್ತು ಪಲಾವ್ ಎಲೆ. ಈ ಉಪಾಯ ಮಾಡುವುದು ಹೇಗೆಂದರೆ, ಒಳ್ಳೆ ಸ್ಯಾಲರಿ ಬೇಕು ಅಂತ, ನಮಗೆ ಏನು ಒಳ್ಳೆ ಸ್ಯಾಲ್ರಿ ಬೇಕಂತ ಅಂದ್ಬಿಟ್ಟು ಆ ಪಲಾವ್ ಎಲೆ ಮೇಲೆ ಬರಿಬೇಕು. ನೀವೇನೇನು ಇದೆಯೋ ಅದನ್ನು ಅದ್ರ ಮೇಲೆ ಬರಿಬೇಕು. ಆ ನಿಮ್ಮ ಕೋರಿಕೆ ಏನಿದೆಯೋ ಆ ಕೋರಿಕೆನ ಆ ಪಲಾವ್ ಎಲೆ ಮೇಲೆ ಬರಿಬೇಕು. ಮೊದಲನೇ ಇದೇನೆಂತಂದರೆ, ನಿಮಗೆ ಒಳ್ಳೆ ಸ್ಯಾಲ್ರಿ ಬರಲಿ ಅಂತ ಅಂದ್ಬಿಟ್ಟು, ಒಳ್ಳೆ ಸ್ಯಾಲ್ರಿ ಅಂತ. ನೆಕ್ಸ್ಟು ಏನು ಬೇಕಂತ ಅಂದರೆ, ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ. ಗಂಡ ಹೆಂಡತಿ ಮನೆಯಲ್ಲಿ ಅನವಶ್ಯಕವಾಗಿ ಏನಾದರೂ ಜಗಳ ಕಿರಿಕಿರಿ ಆಗ್ತಾಯಿದ್ರೆ ಈ ಪಲಾವ್ ಎಲೆಯಿಂದ ಆ ಒಂದು ಸಮಸ್ಯೆನ ಬರೆದುಕೊಂಡು ಆ ಕೋರಿಕೆಯನ್ನು ಮನಸ್ಪೂರ್ವಕವಾಗಿ ಬೇಡ್ಕೋಬೇಕು. ಆ ಬೇಡಿಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ, ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ. ಮತ್ತು ನಾನೇನಾದರೂ ಫಾರಿನ್ಗೆ ಹೋಗಬೇಕಾದ್ರೆ, ನಾವೇನಾದರೂ ಫಾರಿನ್ಗೆ ಔಟ್ ಆಫ್ ಸ್ಟೇಟ್ಗೆ ಏನಾದರೂ ಹೋಗ್ಬೇಕಂದ್ರೆ ವೀಸಾ ಸಿಗಲಿ ಅಂತ, ಫಾರಿನ್ಗೆ ಹೋಗ್ಬೇಕಾದ್ರೆ ವೀಸಾ ಸಿಗ್ದಲೇ ಇದ್ದಂತಹ ಪ್ರಾಬ್ಲಮ್ ಇರುತ್ತಲ್ಲ ಅಂತಹ ಒಂದು ಟೈಮಲ್ಲಿ ವೀಸಾ ಸಿಗಲಿ ಅಂತ. ಮತ್ತು ಒಳ್ಳೆ ಜಾಬು, ಇಲ್ಲಿ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ, ಆರೋಗ್ಯ ಬೇಕು ಅಂತ, ಮತ್ತು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಬರಲಿ ಅಂತ ಕೋರ್ಕೋಬೇಕು. ಇದು ಯಾರಿಗೆ ಬೇಕು ಅವರೇ ಆ ಕೋರಿಕೆ ಬರ್ದು ಕೆಳಗಡೆ ಅವರ ಹೆಸರು ಬರೀಬೇಕು. ಅವ್ರ ಕೋರಿಕೆ ಏನಿದೆಯೋ ಆ ಬರೆದು ಅವ್ರ ಕೆಳಗಡೆ ಅದು ಏನು ಹೆಸರಿದೆಯೋ ಆ ಹೆಸರನ್ನು ಬರೀಬೇಕು. ಹೆಸರು ಕೋರಿಕೆ ಒಂದೇ ಬರೆದು ಬಿಟ್ಬಿಟ್ರೆ ಅದು ನೆರವೇರಲ್ಲ, ವಿತ್ ಹೆಸರನ್ನು ಸಹ ಬರೀಬೇಕು. ಇಷ್ಟೇ ಎಲೆ ತಗೋಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಸಮಸ್ಯೆ ಇದೆಯೋ, ಎಷ್ಟು ಕೋರಿಕೆ ಕೇಳ್ಕೋಬೇಕು ಅನ್ನೋದಿದೆಯಾ ಆ ಕೋರಿಕೆ ಕೇಳ್ಕೋಬೇಕು ಅಂದರೆ ಅಷ್ಟು ಎಲೆಯನ್ನು ತೆಗೆದುಕೊಳ್ಳಬೇಕು. ನಮಗೆ ಯಾವ ದಿನ ಲಕ್ಕಿ ದಿನ ಬೇಕು, ಯಾರಿಗೆ ಬೇಕೋ ಅವರೇ ಮಾಡಬೇಕು, ಅವರ ಹೆಸರು ಬರೀಬೇಕು. ನಮಗೆ ಯಾವ ದಿನ ಲಕ್ಕಿ ದಿನ ಅಂತೀವಲ್ಲ ಆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವ ದಿನ ನಮಗೆ, ಕೆಲವ್ರಿಗೆ ಮಂಡೆ ಲಕ್ಕಿ ದಿನ ಅಂತಾರೆ, ಕೆಲವ್ರಿಗೆ ಫ್ರೈಡೆ ಲಕ್ಕಿ ದಿನ ಅಂತಾರೆ, ಒಬ್ರೊಬ್ರಿಗೆ ಒಂದೊಂದು ದಿನ ಅವ್ರಿಗೆ ಲಕ್ಕಿ ಡೇಸ್ ಅಂತ ಹೇಳ್ತಾರೆ. ಆ ಲಕ್ಕಿ ಡೇಸಲ್ಲಿ ಅದನ್ನು ಬರೆದ್ರೆ ಮಾಡಿದ್ರೆ ತುಂಬ ಒಳ್ಳೆಯದು. ಬ್ಲೂ ಕಲರ್ ಪೆನ್ನಲ್ಲೇ ಬರೀಬೇಕು, ಬೇರೆ ಯಾವ ಪೆನ್ನಲ್ಲೂ ಬರೀಬಾರ್ದು. ಎಷ್ಟು ಹಣ ಬೇಕೋ ಅಷ್ಟನ್ನು ಬರೆದು ಪರ್ಸ್ನಲ್ಲಿ ಇಟ್ಟುಕೊಂಡರೆ ಪ್ರೊಟೆಕ್ಟ್ ಎನಿಥಿಂಗ್ ಪ್ರೊಟೆಕ್ಟ್ ಅಂತ ಬರೆದು ಕಾರ್ ಅಥವಾ ಬೈಕ್ನಲ್ಲಿ ಇಟ್ಟರೆ ಅಷ್ಟೇ ಒಳ್ಳೆಯದು. ಎಷ್ಟು ಹಣ ಬೇಕೋ ಅಷ್ಟನ್ನು ಬರೆದು ಪರ್ಸ್ನಲ್ಲಿ ಇಟ್ಕೊಳ್ಬೇಕು, ಎಷ್ಟು ನಮ್ಗೆ ಹಣ ಬೇಕೋ ಅಷ್ಟನ್ನು ಬರೆದು ಪರ್ಸ್ನಲ್ಲಿ ಇಟ್ಕೊಂಡ್ರೆ ಅದು ಸಹ ನೆರವೇರುತ್ತೆ. ಇನ್ನು ಬೈಕು ಮತ್ತು ಕಾರ್ನಲ್ಲಿ ಪ್ರೊಟೆಕ್ಟ್ ಎನಿಥಿಂಗ್ ಪ್ರೊಟೆಕ್ಟ್ ಅಂತ ಬರೆದು ಕಾರ್ ಅಥವಾ ಬೈಕ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಪ್ರೊಟೆಕ್ಟ್ ಎನಿಥಿಂಗ್ ಅಂದರೆ ಎಲ್ಲ ಕಡೆ ನನಗೆ ಪ್ರೊಟೆಕ್ಟ್ ಆಗಲಿ, ನನಗೆ ಯಾವುದೂ ತೊಂದರೆ ಆಗಬಾರ್ದು ದೇವ್ರ ದಯೆಯಿಂದ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡ್ರೆ ಅದು ಒಳ್ಳೆಯದಾಗುತ್ತದೆ. ಮತ್ತು ಆಕ್ಸಿಡೆಂಟ್ ಆಗೋದು ಅನವಶ್ಯಕವಾಗಿ, ಏನೋ ನಾವೇನೇ ತಪ್ಪು ಮಾಡ್ದಲೇ ಇದ್ದರೂ, ನಾವು ನಿಧಾನಕ್ಕೆ ಹೋಗ್ತಲೇ ಇದ್ದರು, ಸೈಡಲ್ಲೇ ಹೋಗ್ತಾಯಿದ್ರು, ಕೆಲವೊಂದು ಟೈಮ್ ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟ್ ಆಗುವುದನ್ನು ತಪ್ಪಿಸುತ್ತದೆ. ಮತ್ತು ಅಕ್ಕ ತಂಗಿರ ಮತ್ತು ಗಂಡ ಇವರಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕಂದರೆ, ಅಕ್ಕ ತಂಗಿರು ಮತ್ತು ಗಂಡ ಹೆಂಡತಿ ಇವರಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕೆಂದರೆ
ಪಲಾವ್ ಎಲೆಗೆ ಫೋಟೋ ಅಂಟಾಕಿ ಹೆಸರು ಬರೆದ್ರೆ ಅನುಕೂಲ ಆಗುತ್ತದೆ. ಆ ಪಲಾವ್ ಎಲೆಗೆ ಫೋಟೋ ಅಂಟಾಕ್ಬೇಕು. ಅದು ಯಾರ್ದು ಚೆನ್ನಾಗಿರ್ಬೇಕು ಅಂತೀವಲ್ಲ ಅಂಥವ್ರ ಫೋಟೋ ಅಂಟ್ ಹಾಕಿ ಹೆಸರು ಬರೆದ್ರೆ ಅನುಕೂಲ ಆಗುತ್ತದೆ. ಮತ್ತೆ ಮದುವೆ ಆಗೋರು ಸಹ ಅವರ ಕೋರಿಕೆ ಬರೀಬೋದು. ಮದುವೆ ಆಗೋರು ಸಹ ಅವರ ಕೋರಿಕೆನ ಪಲಾವ್ ಎಲೆಯ ಮೇಲೆ ಬರೀಬಹುದು. ಇದು ಒಂದು ಅತ್ಯಂತ ಅದ್ಭುತವಾದಂತಹ ಉಪಾಯ. ಕೆಲವ್ರು ಕೇಳ್ತಾರೆ, ಇದೆಲ್ಲ ಕೋರಿಕೆ ಬರೆದ ಮೇಲೆ ಕೆಲವೊಂದು ಪಲಾವ್ ಎಲೆ ಇನ್ನೂ ಇರುತ್ತೆ, ಕೆಲವೊಂದೊಂದು ಆ ಜಾಗದಲ್ಲಿ ಇಟ್ಕೋಬೇಕು, ಕೆಲವೊಂದೊಂದು ಇನ್ನೂ ಇರುತ್ತಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಅದನ್ನೇನು ಮಾಡ್ಬೇಕಂದ್ರೆ ಹರಿಯೋ ನೀರಿಗೆ ಬಿಡಬೇಕು, ಇಲ್ಲಾಂದ್ರೆ ಯಾರು ತುಳಿದಿಲ್ಲದಂತಹ ಜಾಗಕ್ಕೆ ಹಾಕಬೇಕು. ಇದು ಒಂದು ಅತ್ಯಂತ ಅದ್ಭುತವಾದಂತಹ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.